ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. ಗೈಸ್, ಮನೇಲೇ ಕೂತ್ಕೊಂಡು ನೀವು ಮನೇಲೇ ಇದ್ಕೊಂಡು ಬೊಜ್ಜನ್ನ ಬೆಣ್ಣೆ ರೀತಿ ಕರಗಿಸ್ಕೊಬಹುದು. ಅದು ಸುಲಭವಾಗಿ ಎಲ್ಲ ಊಟಗಳನ್ನೂ ತಿನ್ಕೊಂಡು, ಅದು ನ್ಯಾಚುರಲ್ ಆಗಿ, ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ, ಕೆಮಿಕಲ್ಸ್ ಇಲ್ಲದೆ, ಎಲ್ಲ ನ್ಯಾಚುರಲ್ ಮನೇಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಮನೇಲೇ ಸಿಗೋವಂಥ ಫುಡ್ಗಳನ್ನ ನಾವು ತಿನ್ಕೊಂಡು ತೂಕಗಳನ್ನ ಇಳಿಸ್ಕೊಬಹುದು. ಅದು ಯಾವ ಫುಡ್ಗಳು ತಿನ್ಬೇಕಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಫುಡ್ಗಳನ್ನ ನಾವು ತಿನ್ಬೇಕಾಗತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋ ಫುಡ್ಸ್ ಯಾವುದು ಅಂತ ಅಂದರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ, ಮಿನರಲ್ಸ್, ಕಾರ್ಬ್ಸ್. ಮೇನ್ ಥಿಂಗ್ ಇದು ಕ್ಯಾಲೋರೀಸ್. ಕ್ಯಾಲೋರೀಸ್ನ ಕೂಡ ನೀವು ಕನ್ಸಿಡರ್ ಮಾಡಿಕೊಂಡು ಫುಡ್ನ ತಗೊಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಸುಲಭವಾಗಿ ಈಸಿಯಾಗಿ ಕರಗಿಸ್ಕೊಬೋದು. ಕೇವಲ 60 ದಿನಗಳಲ್ಲಿ 8-14 KGವರೆಗೂ ತೂಕಗಳನ್ನ ಕರಗಿಸ್ಕೊಬೋದು. ಹೀಗೆ ನನ್ನ ವೀವರ್ ನಮ್ಮ ಡಯಟ್ ಪ್ಲಾನ್ನ ತೊಗೊಂಡು 9 KG ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಬಾಯಿಂದ ಕೇಳ್ಕೊಂಬರೋಣ, ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೇ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ಕೆಂಪು ಅಕ್ಷರದ ಬಟನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮಗೆ ನಮ್ಮೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಎಲ್ರಿಗಿಂತ ಮುಂಚೆ ನೀವು ನಮ್ಮ ವೀಡಿಯೋಸ್ನ ನೋಡಬಹುದು. ಹಾಗೆ ನಾಳೆ ವೀಡಿಯೋ, ಹೊಸ ವರ್ಷಕ್ಕೆ ನೀವು ಸ್ಪೆಷಲ್ ಗ್ಲೋ ಆ್ಯಂಡ್ ಹೆಂಗಾಗಿ ಕಾಣಿಸುವಂಥ ಫೇಸ್ ಮಾಸ್ಕ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ನೈಟ್ ಹಚ್ಕೊಂಡ್ರೆ ಸಾಕು, ನೀವು ಫುಲ್ ಗ್ಲೋ ಆ್ಯಂಡ್ ಹೆಂಗಾಗಿ ಕಾಣಿಸ್ಬೋದು, ಅದನ್ನು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ತಪ್ಪದೆ ನೀವೆಲ್ಲರೂ ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಗೆಸ್, ಬನ್ನಿ, 9 KG ಹೇಗೆ ತೂಕ ಇಳಿಸ್ಕೊಂಡ್ರು ಅಂತ ತಿಳ್ಕೊಂಬರೋಣ. ನೀವು ಕೂಡ ಸುಲಭವಾಗಿ ತೂಕಗಳನ್ನ ಇಳಿಸ್ಕೊಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ತೂಕಗಳನ್ನ ಇಳಿಸ್ಕೊಬೋದು. ಅವ್ರ ಎಕ್ಸ್ಪೀರಿಯನ್ಸ್ನ ಮೊದಲು ಕೇಳಿ ನಿಮ್ಗೆ ಏನು ಅನಿಸುತ್ತೋ ನೀವು ಅವಾಗ ಮಾಡಿ, ಬನ್ನಿ ಕೇಳ್ಕೊಂಬರೋಣ. ಹಲೋ, ಹಲೋ, ಹಾಯ್ ಗೀತಾ, ಹೌ ಆರ್ ಯು? ಹಾಯ್ ಮೇಡಮ್, ಅವರಿಗೆ ನೀವು ಚೆನ್ನಾಗಿದ್ದೀರಾ? ಹೌದಪ್ಪ, ನಾನ್ ಚೆನ್ನಾಗಿದ್ದೀನಿ. ಓಕೆ, ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ನೀವು? 2 months ಅಲ್ಲಿ 9 KGs ಕಡಿಮೆ ಆಗಿದ್ದೀನಿ ಮೇಡಮ್. ಹೇಗ್ ಅನಿಸ್ತಾ ಇದೆಪ್ಪ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಾ ಇದೆ. ಸ್ವಂತದ ಭಾಗ ಮತ್ತೆ ಡಬ್ಬರ್ ಚಿನ್ನು ಎಷ್ಟು ಕಡಿಮೆ ಆಗಿದೆ ಮೇಡಮ್. ಹೌದಾ? ಹಾ, ಎಲ್ಲ ತಿನ್ಕೊಂಡ್ ತಿನ್ಕೊಂಡ ಕಮ್ಮಿ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಗುಡ್, ವೆರಿ ಗುಡ್. ಮತ್ತೆ ಏನೆಲ್ಲ ಚೇಂಜಸ್ ಆಗಿದೆ ಅಪ್ಪ ನಿಮ್ಗೆ? ನನ್ಗೆ ಫೇಸ್ ಅಲ್ಲಿ ಗ್ಲೋ ಬಂದಿದೆ. ಓಕೆ, ಆಮೇಲೆ ಮತ್ತೆ ಗ್ಯಾಸ್ಟ್ರಿಕ್ ಸ್ವಲ್ಪ ಇತ್ತು, ಅದು ಅದನ್ನು ತುಂಬಾ ಕಡಿಮೆನೆ ಆಗ್ಬಿಟ್ಟಿದೆ ಬಿಡಿ. ಅದು ತಗೊಂಡಾಗಿಂದ ಗ್ಯಾಸ್ಟ್ರಿಕ್ ಇಲ್ಲ. ಓಕೆ, ಅದೇ ಮೇಡಮ್, ಕುತ್ಕೊಂಡ್ರೆ ಎದ್ದೋಳಕ್ಕೆ ಆಗ್ತಿರ್ಲಿಲ್ಲ, ಕೈ ಉರ್ಕೊಂಡು ಎದ್ದೋಳ್ಬೇಕಿತ್ತು. ಈಗ ಏನಿಲ್ಲ, ಹಾಗೆ ಎದ್ದೋಳ್ತೀನಿ ಕುತ್ಕೊಂಡ್ರೆ. ವೆರಿ ಗುಡ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ನಾನಂತೂ ತುಂಬಾ ಹ್ಯಾಪಿ ಆಗಿದ್ದೀನಿ. ಬಟ್ಟೆಗಳೆಲ್ಲ ಲೂಸ್ ಆಗ್ತಾ ಇದೆಯಾ? ತುಂಬಾ ಲೂಸ್ ಆಗಿದೆ, ಎಲ್ಲ ಇದ್ ಮಾಡ್ತಿದ್ದೀನಿ, ತಕ್ಕಿಸ್ತಿದ್ದೀನಿ ಎಲ್ಲ. ಮೊದ್ಲು ಎಲ್ಲ ಡಬಲ್ ಎಕ್ಸ್ಎಲ್ ಟ್ರಿಬಲ್ ಎಕ್ಸ್ಎಲ್ ಬೇಕಿತ್ತು, ಈಗ ಎಕ್ಸ್ಎಲ್ ಹಾಕೋಬಹುದು. ಓಕೆ, ವೆರಿ ಗುಡ್. ಎಲ್ಲರೂ ಹೇಳ್ತಿದ್ದಾರ ಗೀತಾ, ನೀವ್ ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ? ಹಾ, ಹೌದು ಮೇಡಮ್, ಎಲ್ಲಾರು ಹೇಳ್ತಾ ಇದಾರೆ, ಯಾಕೆ ಸಣ್ಣ ಆಗ್ಬಿಟ್ಟಿದ್ಯಾ, ಸಣ್ಣ ಆಗ್ಬಿಟ್ಟಿದ್ಯಾ ಅಂತ. ಇಲ್ಲ, ಈ ತರ ಡಯಟ್ ತಗೊಂಡಿದ್ವಿ ಅಂತ ಹೇಳಿದೆ. ಓಕೆ, ವೆರಿ ಗುಡ್. ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಎಲ್ಲ ಟೈಮ್ ಟು ಟೈಮ್ ತಿನ್ಕೊಂಡೆ ತಾನೇಪ್ಪ? ಹೌದು ಮೇಡಮ್, ತಿನ್ಕೊಂಡೆ, ಟೈಮ್ ಟು ಟೈಮ್ ತಿನ್ಕೊಂಡೆ. ಇಲ್ಲಿ ಅದ್ರಲ್ಲಿ ಇನ್ನು ಜಾಸ್ತಿ ತಿನ್ನೋದೇ ಇರುತ್ತೆ, ತಿನ್ಕೊಂಡೆ ವೆಯ್ಟ್ ಲಾಸ್ ಆಗಿರೋದು ಮೇಡಮ್. ಓಕೆ, ತುಂಬಾ ಖುಷಿ ಆಗುತ್ತೆ ಮೇಡಮ್. ಓಕೆ, ಸ್ಯಾಟಿಸ್ಫೈಡ್ ಆದ್ರ ನೀವು ನಮ್ ಡಯಟ್ ಪ್ಲಾನ್ ಇಂದ? ಹೌದು ಮೇಡಮ್, ತುಂಬಾನೇ ಸ್ಯಾಟಿಸ್ಫೈಡ್ ಆಗಿದೆ. ಓಕೆ ಪಾ ಗೀತಾ, ನಮ್ ವಿವರ್ಸ್ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆರಾಮಾಗಿ ಮೇಡಮ್, ಏನು ಯೋಚನೆ ಇಳಿದಿರನ್ನ ತಗೋಬಹುದು ಮೇಡಮ್. 100% ಭಯ ಪಡೋ ಹಾಗೆ ಇಲ್ಲ, ಆರಾಮಾಗಿ ತಗೋಬಹುದು ಮೇಡಮ್. ಎಲ್ಲ ನಾರ್ಮಲ್ ಫುಡ್ ಅಲ್ವಾ? ಹೌದು, ಎಲ್ಲ ನಮ್ ಮನೆಯಲ್ಲಿ ಸಿಗುವಂತ ಫುಡ್ಡೇನೆ, ಆರಾಮಾಗಿ ತಗೊಂಡು ಮಾಡ್ಕೊಂಡು ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್.
ಗೈಸ್ ಕೇಳ್ಕೊಂಬಂದ್ವಿ ಅಲ್ವಾ, ಯಾವುದು ಪ್ರಾಡಕ್ಟ್ಸ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಕೆಮಿಕಲ್ ಫುಡ್ಸ್ ಇಲ್ಲ, ನ್ಯಾಚುರಲ್ ಆಗಿ ಸಿಗೋ ಅಂತ ಫುಡ್ನ ನಾವು ತಿನ್ಕೊಂಡು ತೂಕನ ಯಾಕೆ ಇಳಿಸ್ಕೊಬಾರ್ದು, ಯಾಕೆ ಶ್ರಮ ಪಡಬೇಕು ನಾವು ತೂಕ ಇಳಿಸೋಕೆ? ಎಲ್ಲಾನು ನಮ್ಮ ಕೈಯಲ್ಲೇ ಇದೆ, ನಾವು ಅಚೀವ್ ಮಾಡ್ಬೇಕನ್ಕೊಂಡ್ರೆ ಮಾಡ್ತೀವಿ, ಅದು ನಮ್ಮ ಕೈಲೇ ಇದೆ. ನೀವು ಯಾರೆಲ್ಲ ತೂಕ ಕಡಿಮೆ ಮಾಡ್ಕೊಬೇಕು, ತುಂಬ ಹೆಂಗಾಗಿ ಫಿಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು ಅನ್ನೋ ಅಂಥವ್ರು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದೇನು ಗೊತ್ತಾ, ನಾವು ಹೆಲ್ತಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಯಾವುದೇ ಆರ್ಟಿಫಿಷಿಯಲ್ ಕಾಯಿಲೆಗಳು ನಮ್ಮ ಹತ್ರನೂ ಬರಬಾರ್ದು ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರಬೇಕು, ಹಾಗೆ ನಾವು ಟೋಟಲಿ ಫಿಟ್ ಆಗಿರಬೇಕು, ಆವಾಗ ನಮ್ಮ ಹತ್ರ ಯಾವುದೇ ಪ್ರಾಬ್ಲಮ್ಸ್ ಕೂಡ ಸುಳಿಯೋದಿಲ್ಲ. ಗೈಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಯಾರೆಲ್ಲ ದಪ್ಪ ಇದ್ದಾರೋ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. Thank you for watching guys. Love you all. Bye-bye.